ನಮಸ್ತೆ ಟಿವಿ20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿರುವುದೇ ಕಿತ್ತೂರು ಸಂಸ್ಥಾನದ ಅಭಿವೃದ್ಧಿಗೆ. ಹಾಗಾಗಿ ಕಿತ್ತೂರು ಕೋಟೆ ಆವರಣದಲ್ಲಿ ಥೀಮ್ ಪಾರ್ಕ್ ನಿರ್ಮಿಸುತ್ತೀವಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಶುಕ್ರವಾರ ನಡೆದ ಕಿತ್ತೂರು ಉತ್ಸವದ ಸಮಾರೋಪ ಸಮಾರಂಭದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಸೈನಿಕ ಶಾಲೆ ನಿರ್ಮಾಣ ಮಾಡಿದ್ದೀವಿ. ಅದೇ ರೀತಿ ಕಿತ್ತೂರಿನಲ್ಲಿ ಥೀಮ್ ಪಾರ್ಕ್ ನಿರ್ಮಾಣಕ್ಕೆ ಒತ್ತಾಯವಿದ್ದು ಅದನ್ನು ಕೂಡ ಮಾಡಿಕೊಡ್ತೀವಿ. ಇನ್ನು ಕಿತ್ತೂರಿಗೆ ಬರಬೇಕಾಗಿರುವ 2-3 ಕಚೇರಿಗಳನ್ನು ಆರಂಭಿಸ್ತೀವಿ ಎಂದು ಭರವಸೆ ಕೊಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು 3 ಕ್ಷೇತ್ರಗಳಲ್ಲೂ ಖಂಡಿತವಾಗ್ಲೂ ಕೂಡ ಗೆಲುವು ಸಾಧಿಸ್ತೀವಿ ಅಂತ ಇದೇ ವೇಳೆ ಸಿಎಂ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅದನ್ನು ಅಭಿವೃದ್ಧಿ ಮಾಡತಕ್ಕಂಥ ಕಿತ್ತೂರು ಸಂಸ್ಥಾನ ಇದೆಯಲ್ಲ, ಕಿತ್ತೂರನ್ನು ಅಭಿವೃದ್ಧಿಪಡಿಸತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡುತ್ತೇವೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ದೀವಿ, ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಸೈನಿಕ ಶಾಲೆನೂ ಕೂಡ ಮಾಡಿದ್ದೀವಿ. ಇಲ್ಲಿಯೂ ಕೂಡ ಥೀಮ್ ಪಾರ್ಕ್ ಅನ್ನು ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಇದೆ. ಇಲ್ಲಿ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅಂತ ಒತ್ತಾಯ ಇದೆ, ಅದನ್ನು ಕೂಡ ಮಾಡಿಕೊಡ್ತೀವಿ. ಕಿತ್ತೂರು ತಾಲೂಕಿನ ನೋಡ್ತೀನಿ, ಅದನ್ನ ಮಾಡ್ಸೋಣ. 2-3 ಬಂದಿಲ್ಲ ಅಂತ, 2-3 ಬಂದಿಲ್ಲ ಅಂತ ಯಾವುದು ಬೈ ಎಲೆಕ್ಷನ್ 3 ಗೆಲ್ತೀವಿ. ಇನ್ ಆಲ್ ದಿ 3 ಕಾನ್ಸ್ಟಿಟ್ಯೂಯೆನ್ಸೀಸ್ ಆಫ್ ದಿ ಬೈ ಎಲೆಕ್ಷನ್ಸ್ ವಿ ವಿಲ್ ವಿನ್. All the 3 by-elections. ಸಿಗ್ಗಾವಿನೂ ಗೆಲ್ತೀವಿ, ಚನ್ನಪಟ್ಟಣನೂ ಗೆಲ್ತೀವಿ, ಸಂಡೂರು ಗೆಲ್ತೀವಿ. ಅದಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿರೋದೇ ಅದಕ್ಕೋಸ್ಕರ, ಇವೆಲ್ಲ ಅಭಿವೃದ್ಧಿ ಮಾಡೋಕ್ಕೋಸ್ಕರ.